ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ನಂದಿತಾ ಬ್ಲಾಗ್ಸ್. ಇವತ್ತು ನಮ್ಮ ಊರಿನಲ್ಲಿ ಮಾರಮ್ಮನ ಜಾತ್ರೆ, ಅದರ ಪ್ರಯುಕ್ತ ಊರಕ್ಕಿ ತಂಬಿಟ್ಟು ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೇನೆ ಎಂದು ತೋರಿಸುತ್ತೇನೆ. ಫುಲ್ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಎರಡು ಬೌಲ್ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಗಮ್ಮನ್ನೋ ಥರ ಹುರಿದುಕೊಳ್ಳಿ. ಅನಂತರ ಮೀಡಿಯಮ್ ಸೈಜಿನ ಚೆನ್ನಾಗಿ ಕೆಂಪಾಗೋ ಥರ ಹುರ್ಕೋಬೇಕು. ಗಮ್ ಅಂತ ಸ್ಮೆಲ್ ಬರಬೇಕು, ಆ ಥರ ಹುರ್ಕೋಬೇಕು. ಅನಂತರ ಕಡಲೆಕಾಯಿ ಬೀಜ ಹಾಕ್ಕೊಬೇಕು ಮೀಡಿಯಮ್ ಸೈಜಿನ ಬೌಲ್ನಲ್ಲಿ. ಒಂದು ಬೌಲ್ ಹಾಕ್ಕೊಬೇಕು, ಅದನ್ನು ಚೆನ್ನಾಗಿ ಹುರ್ಕೊಬೇಕು. ನಂತರ ಮೀಡಿಯಮ್ ಸೈಜಿನ ಉರ್ಗಡಲೆ ಹಾಕ್ಕೊಬೇಕು, ಮೀಡಿಯಮ್ ಸೈಜಿನ ಬೌಲು. ಆಮೇಲೆ ಕಡಲೆನ ಮಿಕ್ಸಿಗೆ ಹಾಕ್ಕೊಬೇಕು, ಕಡಲೆಕಾಯಿ ಬೀಜನೂ ಮಿಕ್ಸಿಗೆ ಹಾಕ್ಕೊಬೇಕು, ಮತ್ತು ಎಳ್ಳನ್ನು ಮಿಕ್ಸಿಗೆ ಹಾಕ್ಕೊಬೇಕು. ಎಲ್ಲನೂ ಹುರ್ಕೊಬೇಕು. ನಂತರ ಬೆಲ್ಲ, ಎರಡೂವರೆ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ನಾನು. ಅದನ್ನು ಪಾಕ ಒಂದೆಳೆ ಪಾಕ ಬರೋ ಥರ ಮಾಡ್ಕೊಬೇಕು. ಎರಡು ಲೋಟ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋ ಥರ ಒಂದೆಳೆ ಪಾಕ ಬರೋ ಥರ ನೋಡ್ಕೊಬೇಕು. ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾವು ಹುರಿದಿಟ್ಟಿದ್ದ ಅಕ್ಕಿಯನ್ನು ಮಿಕ್ಸಿಗೆ ಹಾಕಿಕೊಂಡು ಪುಡಿ ಮಾಡಿಕೊಳ್ಳಿ. ನಂತರ ಕಡಲೆ ಪುಡಿ ಮಾಡಿಕೊಳ್ಳಿ, ನಂತರ ಕಡಲೆ ಬೀಜ ಪುಡಿ ಮಾಡ್ಕೋಬೇಕು. ಎಳ್ಳು ಹಾಕಿ ನಂತರ ದೊಡ್ಡ ತಟ್ಟೆಯಲ್ಲಿ ತೆಗೆದುಕೊಳ್ಳಿ. ಎಲ್ಲ ಪುಡಿ ಮಾಡಿಟ್ಟಿದ್ದ ಹಾಕಿ ಪಾಕವನ್ನು ಹಾಕಿ ಸಂಬಿಟ್ಟಿನ ಅದಕ್ಕೆ ನಿಮಗೆ ಬೇಕಾದ ಆಕಾರದಲ್ಲಿ ಮಾಡಿಕೊಳ್ಳಿ. ನಾನು ಒಂದೆಳೆ ಪಾಕ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನಂದು ಆಕಾರ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಆಕಾರದಲ್ಲಿ ಮಾಡಿ ನಾವು ವರ್ಷ ವರ್ಷ ಮಾಡ್ತೀವಿ. ನಾವು ಮತ್ತೆ ಇದನ್ನು ತಗೊಂಡೋಗಿ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ನೋಡಿ, ಇದು ದೇವಸ್ಥಾನ, ಮಾರಮ್ಮನ ದೇವಸ್ಥಾನ. ಇವರೇ ಪೂಜಾರಿ, ಪೂಜೆ ಮಾಡುತ್ತಾ ಇದ್ದೀವಿ. ವಾಚಿಂಗ್ ನಂದಿತಾ ಬ್ಲಾಗ್ಸ್. ಥ್ಯಾಂಕ್ ಯು. ಲೈಕ್, ಶೇರ್, ಕಾಮೆಂಟ್ಸ್.